ಹೊಸ ರೇಷನ್ ಕಾರ್ಡ್ ಅರ್ಜಿಯ ವಿಲೇವಾರಿ ಕಾರ್ಯ ಈಗಾಗಲೇ ಪ್ರಾರಂಭವಾಗಿದ್ದು ಕೆಲವು ಅರ್ಜಿದಾರರಿಗೆ ಶುಭ ಸುದ್ದಿಯಾದರೆ ಇನ್ನು ಕೆಲವರಿಗೆ ಶಾಕಿಂಗ್ ನ್ಯೂಸ್ ಆಗಿದೆ. ಈಗಾಗಲೇ ಆಹಾರ ನಾಗರಿಕ ಸರಬರಾಜು ಸಚಿವರು ತಿಳಿಸಿರುವಂತೆ ತ್ವರಿತಗತಿಯಲ್ಲಿ ಹೊಸ ಪಡಿತರ ಕಾರ್ಡ್ ಅರ್ಜಿಯ ಪರಿಶೀಲನೆ ನಡೆಸುವಂತೆ ಅಧಿಕಾರಿಗಳಿಗೆ ತಿಳಿಸಲಾಗಿದ್ದು ಸರಿಸುಮಾರು 3 ಲಕ್ಷ ಅರ್ಜಿಗಳನ್ನು March 31 ಪರಿಶೀಲಿಸಿ ಅರ್ಹ ಫಲಾನುಭವಿಗಳಿಗೆ ವಿತರಿಸಬೇಕಾಗಿದೆ. ಈ ಪರಿಶೀಲನೆ ಸಮಯದಲ್ಲಿ 35-40 ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ತಿರಸ್ಕರಿಸುವ ಸಾಧ್ಯತೆ ಇದೆ. ಹೌದು, ಏಕೆಂದರೆ ಅಧಿಕಾರಿಗಳು ಹೊಸ ಪಡಿತರ ಅರ್ಜಿದಾರರ ಅರ್ಜಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಲಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಪ್ರಯೋಜನ ಪಡೆದುಕೊಳ್ಳಲು ಕೆಲವು ಅರ್ಜಿದಾರರು ಸುಳ್ಳು ದಾಖಲೆ ನೀಡಿ ಹೊಸ ಪಡಿತರ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಕೆಲವು ಅರ್ಜಿದಾರರು ಈಗಾಗಲೇ ಕಾರ್ಡ್ ಇದ್ದರೂ ನಕಲಿ ದಾಖಲೆ ಸೃಷ್ಟಿಸಿ ಹೊಸ ಪಡಿತರ ಅರ್ಜಿಗೆ ಸಲ್ಲಿಕೆ ಮಾಡಿದ್ದಾರೆ. ಆಹಾರ ನಾಗರಿಕ ಇಲಾಖೆಯ ಅಧಿಕಾರಿಗಳು ಅರ್ಜಿಯ ಪರಿಶೀಲನೆ ಸಮಯದಲ್ಲಿ ಅರ್ಜಿಯಲ್ಲಿ ಲೋಪದೋಷ, ನಕಲಿ ದಾಖಲೆ ಎಲ್ಲವನ್ನೂ ಸೂಕ್ಷ್ಮವಾಗಿ ಪರಿಶೀಲಿಸಿ ಪಡಿತರ ಕಾರ್ಡ್ಗೆ ಅರ್ಹರಲ್ಲದ ಅರ್ಜಿಗಳನ್ನು ತಿರಸ್ಕರಿಸಲಿದ್ದಾರೆ. ಕಳೆದ ತಿಂಗಳಲ್ಲೂ ಕೂಡ ಇಂಥ 20 ಸಾವಿರಕ್ಕೂ ಹೆಚ್ಚು ಅರ್ಜಿಗಳು ತಿರಸ್ಕೃತಗೊಂಡಿದ್ದವು ಮತ್ತು ಇತರ ತಿರಸ್ಕೃತಗೊಂಡ ಅರ್ಜಿದಾರರ ಹೆಸರನ್ನು ತನ್ನ ಅಧಿಕೃತ ವೆಬ್ಸೈಟ್ ಖಾತೆ rkrc.com ಪ್ರಕಟಗೊಂಡಿದ್ದವು. ನೀವು ಕೂಡ ಆಹಾರ ನಾಗರಿಕ ಇಲಾಖೆಯ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ವಿವರ ನಮೂದಿಸುವ ಮೂಲಕವೂ ನಿಮ್ಮ ಅರ್ಜಿಯ ಸ್ಥಿತಿಗತಿಯನ್ನು ತಿಳಿದುಕೊಳ್ಳಬಹುದು. ನಿಮ್ಮ ಅರ್ಜಿಯ ಎಲ್ಲ ವಿವರ ಸರಿಯಾಗಿದ್ದಲ್ಲಿ, ಅರ್ಜಿಗಳು ಪುರಸ್ಕೃತಗೊಂಡಿದ್ದಲ್ಲಿ 2 ತಿಂಗಳೊಳಗೆ ಹೊಸ ಪಡಿತರ ಕಾರ್ಡ್ ಸಿಗಲಿದೆ. ಇನ್ನು ಹೊಸದಾಗಿ ಅರ್ಜಿ ಹಾಕುವವರಿಗೂ ಕೂಡ 1 ಏಪ್ರಿಲ್ ಅವಕಾಶ ಕಲ್ಪಿಸಲಾಗುತ್ತಿದೆ. ಇದರ ಜೊತೆ ತಿದ್ದುಪಡಿದಾರರಿಗೆ ಈಗಾಗಲೇ ಅವಕಾಶ ನೀಡಲಾಗುತ್ತಿದೆ. ಸರ್ವರ್ ಸಮಸ್ಯೆ ಇರದಿದ್ದರೆ ನೀವು ಯಾವಾಗ ಬೇಕಾದರೂ ತಿದ್ದುಪಡಿ ಮಾಡಿಕೊಳ್ಳಬಹುದು. ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.